ಗಿಳಿ ಬಣ್ಣ ಮತ್ತು ಕಾಗೆ ಗುಣ ಒಂದು ದೊಡ್ಡ ಮರದಲ್ಲಿ ಕಾಗೆ ಮತ್ತು ಗಿಳಿ ವಾಸವಿದ್ದವು ಗಿಳಿಗೆ ತಾನು ಸುಂದರವಾಗಿದ್ದೇನೆಂಬ ಗರ್ವ ಬಹಳವಿತ್ತು ಕಾಗೆ ಕಪ್ಪಾದರೂ ಗುಣ ಚೆನ್ನಾಗಿತ್ತು ಅದು ತಾನು ತಂದ ರೊಟ್ಟಿಯಲ್ಲಿ ಅರ್ಧ ಪಾಲನ್ನು ಗಿಳಿಗೆ ಕೊಡಲು ಹೋದಾಗ ಆ ಗಿಳಿ ಮುಖ ಸಿಂಡರಿಸುತ್ತಾ ಹೇಳಿತು ಹೇ ಕಪ್ಪು ಕಾಗೆ ನನ್ನ ಸ್ನೇಹ ಮಾಡುವ ಯೋಗ್ಯತೆಯೇ ನಿನಗಿಲ್ಲ ನನ್ನ ನೋಡಿ ಕಾಡಿನ ಪ್ರಾಣಿ ಪಕ್ಷಿಗಳು ನನ್ನ ಚಂದಕ್ಕೆ ಮರುಳಾಗಿವೆ ಮಾನವರೂ ಸಹ ಹೀಗಿರುವಾಗ ನೀನು ಕೊಟ್ಟ ಆಹಾರವನ್ನು ನಾನು ತಿನ್ನುವುದೇ ಎಂದಿಗೂ ಸಾಧ್ಯವಿಲ್ಲ ನಡೆ ಆಚೆ ಕಾಗೆಯನ್ನು ಗಿಳಿ ಅವಮಾನಿಸಿತು ಅವಮಾನವಾದರೂ ಕಾಗೆ ಕೋಪಿಸಿಕೊಳ್ಳದೆ ಶಾಂತವಾಗಿಯೇ ಇತ್ತು ಒಂದು ದಿನ ಆ ಮರದತ್ತ ಬೇಟೆಗಾರನೊಬ್ಬ ಬಂದು ಗಿಳಿಯನ್ನು ಕಂಡು ಆಹಾ ಎಂಥ ಚಂದವಾದ ಗಿಳಿ ನನ್ನ ಮನೆಯಲ್ಲಿ ಸಾಕಿಕೊಂಡರೆ ಮಕ್ಕಳಿಗೆ ಆಟವಾಡಲು ಸೊಗಸಾಗಿರುತ್ತದೆ ಎಂದುಕೊಂಡ ಸಮಯ ಸಾಧಿಸಿ ಗಿಳಿಯನ್ನು ಹಿಡಿದುಕೊಂಡು ಮನೆಯಲ್ಲಿ ಪಂಜರದಲ್ಲಿ ಬಂಧಿಸಿದ ಗಿಳಿ ಪಂಜರದಲ್ಲಿ ಸಂಕಟಪಡ ತೊಡಗಿತು ಬೇಟೆಗಾರನ ಮಕ್ಕಳು ಹದಕ್ಕೆ ಹಿಂಸೆ ಕೊಡತೊಡಗಿದರು ತಾನು ಕಾಡಿನಲ್ಲಿ ಎಷ್ಟು ಆರಾಮವಾಗಿದ್ದೆ ಕಾಗೆ ಜೊತೆ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದೆ ಎಂದು ಆ ದಿನಗಳನ್ನು ನೆನಪಿಸಿಕೊಂಡು ಹಳತೊಡಗಿತು ಇತ್ತ ಆಹಾರಕ್ಕಾಗಿ ಹಲೆಯುತ್ತಾ ಹೋಗಿದ್ದ ಕಾಗೆ ಬಂದು ಮರದ ಪೊಟರೆಯಲ್ಲಿ ಗಿಳಿ ಇಲ್ಲದ್ದನ್ನು ಕಂಡಾಗ ಏನು ಅಪಾಯ ಸಂಭವಿಸಿದೆ ಎಂದು ಅರಿತುಕೊಂಡಿತು ಗಿಳಿಯನ್ನು ಹುಡುಕುತ್ತಾ ಹೊರಟಿತು ಕೊನೆಗೆ ಬೇಟೆಗಾರನ ಪಂಜರದಲ್ಲಿ ಬಂದಿಯಾಗಿರುವ ಗಿಳಿಯನ್ನು ಕಂಡು ಮರುಕಪಡುತ್ತಾ ಅದರ ಹತ್ತಿರ ಬಂದು ವಿಚಾರಿಸಿತು ಆಗ ಗಿಳಿ ನಡೆದ ಘಟನೆಯನ್ನು ವಿವರಿಸಿ ಇಲ್ಲಿಂದ ಪಾರು ಮಾಡುವಂತೆ ಬೇಡಿ ದುಃಖಿಸಿತು ಕಾಗೆ ಮೆಲ್ಲನೆ ಪಂಜರದ ಹತ್ತಿರ ಬಂದು ಯಾರೂ ಇಲ್ಲದ್ದನ್ನು ಕಂಡು ಪಂಜರದ ಬಾಗಿಲನ್ನು ತೆರೆದಾಗ ಗಿಳಿ ಹೊರಕ್ಕೆ ಬಂತು ಅವೆರಡು ಮರದತ್ತ ಹಾರಿ ಬಂದವು ಗಿಳಿ ಹೇಳಿತು ಕಾಗೆಯಕ್ಕ ನನ್ನನ್ನು ಕ್ಷಮಿಸು ನಿನ್ನ ಅವಮಾನಿಸಿದರೂ ಕೋಪಿಸದೆ ನನ್ನ ಪ್ರಾಣ ಉಳಿಸಿದೆ ಬಣ್ಣಕ್ಕಿಂತ ಗುಣ ಮುಖ್ಯ ಎಂಬ ಸತ್ಯ ಹರಿತುಕೊಂಡೆ ಎಂದಿತು ಅಲ್ಲಿಂದ ಅವೆರಡು ಸ್ನೇಹಿತರಾಗಿ ಕಷ್ಟ ಸುಖ ಹಂಚಿಕೊಂಡು ಬಾಳತೊಡಗಿದರು ಫ್ರೆಂಡ್ಸ್ ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್